Hi friends, namaste ellarigu, naan Shobha. Ivattina recipe super aagi vandu chicken biryani recipe na torustaa idini. Tumbane ruchiyagirutte matte tumba simple aagu kuda irutte. Ee vandu vidhanadalli ond sala neevu try maadi in munde yavaglu neevu ide reetiyagi maartira ashtu chenagirutte. Banni hagadre maado vidhana hege anta notana aage na channel gina subscribe aagila andre subscribe maadkoli. Pakkadalli iruvanta bell button kuda click maadi. Modalnedagi ivattu chicken biryani maadodakke chicken torustaa idini. Andre ondu 1/4 kg aaguvashtu chicken ide. ಅರ್ಧ ಕೆ ಜಿ ಇಂತ ಸ್ವಲ್ಪ ಜಾಸ್ತಿ ಚಿಕನ್ ಇದೆ ಚೆನ್ನಾಗಿ ತೊಳೆದು ಸ್ವಲ್ಪನು ನೀರು ಇಲ್ಲದೇ ಇರೋ ಹಾಗೆ ಹಿಂಡಿ ತಗೊಂಡಿರೋ ಅಂಥದ್ದು ಸಿಂಪಲ್ ಆಗಿ ಮ್ಯಾರಿನೇಟ್ ಮಾಡಿಡೋಣ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದೆರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಒಂದೇ ಅರ್ಧ ಒಳು ನಿಂಬೆ ರಸನ ಸೇರಿಸ್ಕೊಂಡು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಅಥವಾ ಹಾಫ್ ಅನ್ ಅವರು ಚೆನ್ನಾಗಿ ಸೆಟ್ ಆಗೋದಕ್ಕೆ ಬಿಡೋಣ ಉಪ್ಪು ಹುಳಿ ಅಷ್ಟೇ ಸೇರಿಸಿರೋದು ಬೇರೆ ಯಾವ ಪದಾರ್ಥನೂ ಇಲ್ಲ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹುಳಿ ಸೇರಿಸ್ಕೊಂಡು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿಡೋಣ ನಾವು ಮಸಾಲೆ ಎಲ್ಲ ಇಕ್ಕೊಂಡು ರೆಡಿ ಮಾಡ್ಕೊಳ್ಳೋ ತನಕ ಇದು ಒಂದು ಸೈಡಲ್ಲಿರಲಿ ಸಿಂಪಲಾಗಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾಯಿತು ನೆಕ್ಸ್ಟ್ ಸ್ವಲ್ಪ ಅಕ್ಕಿ ನೆನೆಸ್ಕೊಳ್ಳೋಣ ಅಕ್ಕಿ ಬಂದು ಇಲ್ಲಿ ನಾನು ಬಾಸುಮತಿ ರೈಸ್ ಸೇರಿಸ್ತಾ ಇದ್ದೀನಿ ನೀವು ಯಾವ ರೈಸ್ ಆದರೂ ತಗೊಳ್ಳಿ ಇಲ್ಲಿ ನಾನು 2 ಕಪ್ ಬಾಸುಮತಿ ರೈಸ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಒಂದೇ ಒಂದು ಬಾರಿ ತೊಳೆದು ಇದನ್ನು ಒಂದು 10 ಅಥವಾ 15 ನಿಮಿಷ ನೆನೆಯೋದಕ್ಕೆ ಬಿಡೋಣ ತುಂಬ ಹೊತ್ತು ನೆನೆಸ್ಕೋಬಾರ್ದು ಚೆನ್ನಾಗಿರಲ್ಲ ಒಂದು 10 ಅಥವಾ 15 ನಿಮಿಷ ನೆನೆಸ್ಕೊಂಡ್ರೆ ಸಾಕು ಇವಾಗ ತೊಳೆದು ನೀರು ಸೇರಿಸಿ ಇಟ್ಟಿದ್ದೀನಿ ಇದು ನೆನೀತಾ ಇರಲಿ ನೆಕ್ಸ್ಟು ಕುಕ್ಕರ್ ಇಟ್ಟಿದ್ದೀನಿ ಬಿಸಿಯಾಗೋದಕ್ಕೆ ಬಿಸಿ ಆಗ್ತಾ ಇರುವಂಥ ಕುಕ್ಕರ್ಗೆ ಒಂದು 3 ಅಥವಾ 4 ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ ಅಂದರೆ ಒಂದು 100 ಗ್ರಾಮ್ ಆಗುವಷ್ಟು ಎಣ್ಣೆ ಇದೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಪಲಾವ್ ಸಾಮಾನುಗಳನ್ನ ಸೇರಿಸ್ಕೊಳ್ಳೋಣ ಬಿರಿಯಾನಿಗೆ ಏನೇನು ಹಾಕ್ತೀವಿ ಅದೆಲ್ಲನೂ ಕೂಡ ಸೇರಿಸಿದ್ದೀನಿ ಈ ಪದಾರ್ಥನ ಸೇರಿಸುವಾಗ ಉರಿ ಕಡಿಮೆ ಇರಲಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಈರುಳ್ಳಿ ಬಂದು ಇಲ್ಲಿ ಒಂದು 3 ಈರುಳ್ಳಿ ಮೀಡಿಯಂ ಸೈಜ್ದು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದು 3 ಅಥವಾ 4 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಾಗಿ ಜಿಗಿಲಿ ಹಾಕಿದ್ದೀನಿ ಈರುಳ್ಳಿ ಜೊತೆಯಲ್ಲಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೇ ನಾವು ಮೆಂತ್ಯ ಸೊಪ್ಪನ್ನು ಸೇರಿಸೋಣ ಅಂದರೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಪುದೀನ ಎಲೆಗಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ರೀತಿ ಈರುಳ್ಳಿ ಜೊತೆಗೆ ನಾವು ಸೊಪ್ಪುಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಮೆಂತ್ಯ ಸೊಪ್ಪಲ್ಲಿ ಇರುವಂಥ ಕಹಿ ಅಂಶ ಕಡಿಮೆ ಆಗುತ್ತೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಚಿಕನ್ ಬಿರಿಯಾನಿ ಮಾಡ್ತು ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹೆಚ್ಚಿ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ ಮೆಂತ್ಯ ಸೊಪ್ಪನ್ನು ನಾವು ಈರುಳ್ಳಿ ಜೊತೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಅಥವಾ 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ 1/2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇದ್ರ ಜೊತೆಗೆ ನಾನು ಟೊಮೊಟೊನು ಕೂಡ ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಟೊಮೊಟೊ ಮೀಡಿಯಂ ಸೈಜ್ದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿರೋ ಅಂಥದ್ದು ಇದನ್ನು ಕೂಡ ನಾವು 1-2 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ 1/2 ಸ್ಪೂನಷ್ಟು ಚಿಲ್ಲಿ ಪೌಡ್ರು 1/2 ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಬಂದು ಚಿಕನ್ ಮಸಾಲ ಇದು ಬಂದು ಆಪ್ಷನಲ್ಲೂ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಇದ್ರ ಬದಲಾಗಿ ಗರಂ ಮಸಾಲನ ಸೇರಿಸ್ಕೋಬೋದು 1/2 ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಳ್ಳಿ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದು ಬೇಡ ಫ್ರೈ ಮಾಡಿಕೊಂಡ್ರೆ ಕಹಿ ಬಂದುಬಿಡುತ್ತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾವು ಸಿಂಪಲ್ ಆಗಿ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲನೂ ಕೂಡ ಸೇರಿಸಿದಾಯಿತು ಇಲ್ಲ ಅಂದರೆ ಒಂದು 10 ನಿಮಿಷ ನಾವು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚಿಕನಲ್ಲಿರೋ ನೀರೆಲ್ಲ ಆಚೆ ಬರಬೇಕು ಅಲ್ಲಿ ತನಕ ನಾವು ಮುಚ್ಚಿ ಇದನ್ನು ಚೆನ್ನಾಗಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಕರೆಕ್ಟಾಗಿ ಚಿಕನ್ ಫ್ರೈ ಆಗಿದೆ ಎಣ್ಣೆ ಅಂಶ ಎಲ್ಲ ಆಚೆ ಬಂದಿದೆ ಈ ಥರ ನಾವು ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದ್ದಾಯಿತು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ 1 ತೆಂಗಿನಕಾಯಿ ಅಂದರೆ ಒಂದು ಚಿಕ್ಕ ಸೈಜು ತೆಂಗಿನಕಾಯಿನ ರುಬ್ಬಿ ನಾನು ಹಾಲು ಮಾಡಿ ಇಟ್ಕೊಂಡಿರೋ ಅಂಥದ್ದು 1/4 ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಹಾಲನ್ನು ಸೇರಿಸೋದ್ರಿಂದ ಬಿರಿಯಾನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ತೆಂಗಿನಕಾಯಿ ಹಾಲನ್ನು ಸೇರಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಇದ್ರ ಬದಲಾಗಿ ನೀವು 1/2 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಏಕೆಂದರೆ ಕೆಲವ್ರಿಗೆ ತುಂಬ ಬೇಗನೆ ಹಾಕಬೇಕು ತೆಂಗಿನಕಾಯಿ ಹಾಲನ್ನ ತೆಗೆಯುವಷ್ಟು ಅವ್ರಿಗೆ ಆ ಟೈಮ್ ಇರಲ್ಲ ಅಂಥವರು ಮೊಸರನ್ನ ಸೇರಿಸ್ಕೊಂಡು ಮಾಡ್ಕೋಬೋದು ನೀವು 1/2 ಕಪ್ಪಷ್ಟು ಮೊಸರು ಸೇರಿಸ್ಕೊಳ್ಳಿ ಇವಾಗ ತೆಂಗಿನಕಾಯಿ ಹಾಲನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೋತಾ ಇದ್ದೀನಿ ನಾನು ಬಾಸುಮತಿ ರೈಸ್ನ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಅದೇ ಕಪ್ಪಲ್ಲಿ 2 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ 2 ಕಪ್ ಬಾಸುಮತಿ ರೈಸ್ಗೆ ಟೋಟಲ್ ಆಗಿ 1/2 ಕಪ್ ಆಯಿತು ಏಕೆಂದರೆ ನಾನು 1/2 ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನ ಸೇರಿಸಿದ್ದೀನಿ ಹಾಗಾಗಿ 2 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ
ಎರಡು ಕಪ್ ಬಾಸುಮತಿ ರೈಸ್ಗೆ ಮೂರುವರೆ ಕಪ್ಪು ನೀರಾಗುತ್ತೆ, ಕರೆಕ್ಟಾಗುತ್ತೆ. ನೀವೇನಾದರೂ ಪಾತ್ರೆನಲ್ಲಿ ಮಾಡ್ತು ಅಂದರೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ. ಕುಕ್ಕರಲ್ಲಿ ಮಾಡೋದ್ರಿಂದ ಮೂರುವರೆ ಕಪ್ಪು ನೀರು ಸರಿ ಹೋಗುತ್ತೆ ಎರಡು ಕಪ್ ಬಾಸುಮತಿ ರೈಸ್ಗೆ. ಇವಾಗ ಆಲ್ರೆಡಿ ನಾನು ನೆನೆಸಿ ಇಟ್ಟಂಥ ಬಾಸುಮತಿ ರೈಸ್ನ ಸೇರಿಸ್ಕೋತಾ ಇದ್ದೀನಿ. ಎಲ್ಲನೂ ಕೂಡ ಸೇರಿಸ್ಕೊಂಡು ಸೈಡಿಂದ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿ ಮಾಡಿ ಇದನ್ನು ಬೇಯೋದಕ್ಕೆ ಬಿಡೋಣ. ನೋಡಿ, ಈ ರೀತಿ ಸೈಡಿಂದ ಮಿಕ್ಸ್ ಮಾಡಬೇಕು. ಮಧ್ಯದಲ್ಲಿ ಒರಟಾಗಿ ತಿರುಗಿಸೋದಕ್ಕೆ ಹೋಗ್ಬಿಡಿ, ಅನ್ನ ಎಲ್ಲ ಕಟ್ಟಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ನಾವು ಸೈಡಿಂದ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಇದೇ ಪೊಸಿಷನಲ್ಲಿ ಬೇಯ್ತಾ ಇದೆ. ಇದೇ ಥರ ನಾವು ಕಡಿಮೆ ಹುರಿನಲ್ಲಿ ಬೇಯಿಸ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಕೂಡ ಸೇರಿಸ್ತಾ ಇದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡುವಾಗಲೂ ಕೂಡ ನಾನು ಒಂದು ಅರ್ಧ ನಿಂಬೆ ರಸನ ಸೇರಿಸ್ಕೊಂಡಿದ್ದೆ. ಇನ್ನು ಉಳಿದಿರೋ ಅರ್ಧ ನಿಂಬೆ ಹುಳನ್ನು ಇವಾಗ ಕೊನೆಯಲ್ಲಿ ಸೇರಿಸ್ಕೋತಾ ಇದ್ದೀನಿ. ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಸೈಡಿಂದ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ವಿಷಲ್ ತೆಗಿಬಾರ್ದು, ಮೀಡಿಯಂ ಫ್ಲೇಮ್ ಉರಿ ಇಟ್ಕೊಂಡು ಅನ್ನನ ಅಳಿಸ್ಕೋಬೇಕು. ಇವಾಗ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ತೋರಿಸ್ತಾ ಇದ್ದೀನಿ, ಮೀಡಿಯಂ ಫ್ಲೇಮಲ್ಲಿ ಅನ್ನನ ಅಳಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಕುಕ್ಕರ್ ಕ್ಯಾಪ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರಾಗಿ ಬಿರಿಯಾನಿ ರೆಡಿಯಾಗಿದೆ. ಮಸಾಲೆ ನೋಡಿ, ಜಾಸ್ತಿ ಮೇಲ್ ಬಂದು ನಿಂತಿಲ್ಲ. ಈ ರೀತಿ ನಾವು 70% ರೈಸ್ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕೋದ್ರಿಂದ ಜಾಸ್ತಿ ಮಸಾಲೆ ಮೇಲ್ ಬಂದು ನಿಲ್ಲಲ್ಲ, ಮತ್ತು ಅನ್ನನೂ ಕೂಡ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಸೂಪರಾಗಿ ಸಖತ್ತಾಗಿ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಫೈನಲಿ ರೆಡಿಯಾಗಿರುವಂತಹ ಚಿಕನ್ ಬಿರಿಯಾನಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸೂಪರಾಗಿ ತುಂಬ ಸಿಂಪಲಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಈ ಒಂದು ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಚಿಕನ್ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈ ರೆಸಿಪಿಗಾಗಿ ನುಡಿತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.